ಅಂಜು ಯಾಕೆ ಈ ರೀತಿ ಅಳ್ಕೊಂಡು ಬರ್ತಿದ್ಯಾ? ಇಲ್ಲೋ ಸತ್ಯ, ಮದ್ವೆ ಮಾತುಕತೆ ಆದ್ಮೇಲೆ ನಮ್ಮ ಅವನನ್ನ ಊರಿಗೆ ಕರ್ಕೊಂಡು ಹೋಗ್ತಳಂತೆ. ಏನ ಮದ್ವೆ ಮಾತುಕತೆ ಆದ್ಮೇಲೆ ನಮ್ಮ ಅವನನ್ನ ಊರಿಗೆ ಕರ್ಕೊಂಡು ಹೋಗ್ತಳಂತೆ. ನನ್ನ ಮಗನೇ ಲೈ, ನಾನು ಊರಿಗೆ ಹೋಗ್ತೀನಿ ಅಂದ್ರೆ ನಿನ್ ಖುಷಿನಾ? ನೋಡಂಜು, ಹೋಗೋರ್ನ ಇರುವಂತ ಹೇಳಕ್ಕಾಗಲ್ಲ, ಬರೋರ್ನ ಬರ್ಬೇಡ ಅಂತ ಹೇಳಕ್ಕಾಗಲ್ಲ. ನಮ್ಗಾರೆ ನನ್ನ ಹೋಗು ಅಂತ ಇದೀನು. ಲೋ ಸತ್ಯ ಪ್ಲೀಸ್ ಕಲ್ಲ, ನಾನು ಇಲ್ಲೇ ಇರ್ತೀನಿ ಕಳ್ಳ, ನಿನ್ ದಮ್ಮಯ್ಯ ಅಂತೀನಿ. ದಮ್ಮಯ್ಯ ಅಂದ್ರೆ ಇಲ್ಲ, ಗುಮ್ಮಯ್ಯ ಅಂದ್ರೆ ಇಲ್ಲ. ಅಯ್ಯೋ ನಿನ್ ಮಕ್ಕ ಮಂಗಳಾರತಿ ಅಂತ ನನ್ನೇ ಗೊತ್ತಿರ್ತೀನಿ ಕೆಲ. ಅದು ಸತ್ಯಂತವ ಒಂಚೂರು ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು, ಅದಕ್ಕೆ ಸೀಕ್ರೆಟ್ ಆಗಿರೋದು. ಅದು ಒಳಗಡೆ ಮದುವೆ ಮಾತುಕತೆ ನಡೀತೈತೆ, ನೀವಿಬ್ರು ಇಲ್ಲೇನ್ ಮಾಡಿರ ಅಂತ. ಅದು ಅತ್ತೆ ಅವಳೇನೋ ಮಾತಾಡ್ಬೇಕು ಅಂದು ಕರ್ಕೊಂಡ್ ಬಂದಿದ್ದಾಳೆ. ಅಯ್ಯೋ ಅವ ನಾನಲ್ಲ ಕಣವ, ಅವನೇ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ದು. ಸುಳ್ಳೇ ಅವನೇ ನೋಡವ, ಹುಟ್ಟ ಅಂದ್ರೆ ಗಂಡ ಆಗೋನ್ನ ಹೋಗು ಬಾ ಅಂತ ಏಕವಚನದಲ್ಲಿ ಮಾತಾಡ್ತೀಯ? ಅಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ಬಾರ್ದೆ. ಆಯ್ತು ಕಣವ. ರೀ ಸತ್ಯ ಅವ್ರೇ, ನೀವೇ ತಾನೇ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಸರಿನಾ ವಿಶಾಲಕ್ಷಮ್ಮನವ್ರೆ, ಈ ಕೋತಿ ಬುದ್ಧಿಗೆ ಏನ್ ಕಡಿಮೆ ಇಲ್ಲ. ಸತ್ಯಪೋರೆ, ನೀವು ಇವಳ ಜೊತೆ ಸೇರ್ಕೊಂಡು ಕೋತಿ ತರ ಆಡೋದನ್ ಕಲ್ಪಿಡ್ತೀರಾ. ಇವಳ ಮಾತನ್ನ ಕೇಳ್ಬೇಡಿ, ನಡ್ರಿ ಒಳಿಕೆ. ಏನವ ನೀನ ಸತ್ಯಪ್ಪ ಆಗಿತ್ಯಪ್ಪ ಅನ್ಕೊಂಡು ಪ್ರೀತಿಯಿಂದ ಬಾಯ್ ತುಂಬ ಅಳಿಯಂದ್ರೆ ಅಂತ ಕರಿಬಾರ್ದು? ಆಯ್ತು ಕಣವ, ಅಳಿಯಂದ್ರೆ ನಡ್ರಿ ಒಳಕೆ. ಅವ್ರ ಅಳಿಯ ಅಂದ್ಮೇಲೆ ನಾನು ಅವ್ರ ಹೆಂಡತಿ ತಾನೆ, ಅವ್ರ ಹೆಂಡತಿ ಅಂದ್ಮೇಲೆ ನಾನು ಅವ್ರ ಮನೇಲೆ ಇರ್ಬೇಕು ತಾನೆ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ, ಊರಿಗೆ ಬರಕಿಲ್ಲ. ಅವಿನಾಚೆ ಮುಂಡೆ ತಂದು ಅವ್ರಿನ್ನ ತಾಳಿ ಕಟ್ಟಿಲ್ಲ, ತಾಳಿ ಕಟ್ಟಿದ್ಮೇಲೆ ತಾನೆ ಹೆಂಡತಿ ಆಗೋದು. ನೀನ್ ಹೆಂಡತಿ ಆದ್ಮೇಲೆ ತವ್ರ ಮನೇಲಿ ಇರ್ತೀನಿ ಅಂದ್ರೂ ನಾನೇ ನಡ್ಸ್ಕೊಳಕಿಲ್ಲ, ಒದ್ ಓಡಿಸ್ತಾ ಇರೋದೆ. ಆಮೇಲೆ ಗಂಡನ ಮನೇಲಿ ಇರುವಂತೆ ನಡಿ ಒಳಕೆ. ನಾವೀಗ ಹೋಗ್ಲಿಲ್ಲ ಅಂದ್ರೆ ಅವ್ರ ಅಪ್ಪ ಚಿಕ್ಕಪ್ಪ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ, ನಡೀರಿ ಒಳಕೆ. ಅಯ್ಯೋ ಅತ್ತೆ, ಅವ್ರೇನಾದ್ರೂ ಇಲ್ಲಿ ಬಂದ್ರೆ ನಮ್ಮಿಬ್ರು ಮದ್ವೆ ಆದಂಗೆ. ಬನ್ನಿ, ಆಗ ಒಳ್ಳೆ ಕಾರ್ಯಕ್ಕೆ ನಮ್ಮಿಂದ ಯಾಕೆ ಇದನ್ನ ಆಗ್ಬೇಕು? ಒಳಗಡೆ ಹೋಗೋಣ. ನಾವೆಲ್ಲ ಇಲ್ಲಿ ಸೇರಿರೋದು ಮದುವೆ ವಿಷಯ ಮಾತಾಡೋದಕ್ಕೆ. ನೀವಿಬ್ರು ಎಲ್ಲಿ ಹೋಗಿದ್ರಿ? ಮದುವೆ ಮುಂಚೆನೆ ಈ ರೀತಿ ಕದ್ದು ಮುಚ್ಚಿ ಮಾತಾಡೋದು ನಮ್ಮ ಪ್ರೆಸ್ಟೀಜ್ಗೆ ಸರಿ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಹೋಗ್ ಕೂತ್ಕೋ. ಅಯ್ಯೋ ಮಾವಯ್ಯ, ನೀವೆಲ್ಲ ಪರಿಚಯ ಮಾಡ್ಕೊಳ್ಳಿ ಅಂತ ನಾವು ಆಚೆ ಕಡೆ ನಿಂತಿದ್ದೋ ಅಷ್ಟೇ, ಮರ್ಯಾದೆ ಕಳಿಯುವಂತ ಕೆಲಸ ಏನು ಮಾಡಕ್ಕಿಲ್ಲ ನಾವು. ನೋಡಿದ್ರ ಬಾಬಾ, ದೊಡ್ಡವ್ರು ಚಿಕ್ಕವ್ರ ಅನ್ನೋ ಮರ್ಯಾದೆ ಇಲ್ದೆ ಹೇಗೆ ಎದ್ರು ಮಾತಾಡ್ತಾಳೆ? ಅಯ್ಯೋ ಅತ್ತೆ, ಸತ್ಯ ಹೇಳಕ್ ಯಾಕೆ ಹೆದರ್ಕೋಬೇಕು? ಏಯ್ ಅತ್ತೆ ಗಿತ್ತೆ ಅಂದ್ರೆ ಚೆನ್ನಾಗಿರೋದಿಲ್ಲ. ಯಾಕತ್ತೆ, ಅವ್ರ ನಮ್ಮ ಅತ್ತೆ ಅಂದ್ಮೇಲೆ ನೀವ್ ನಮ್ ಚಿಕ್ಕತ್ತೆ ತಾನೆ? ಅಜ್ಜು ದೊಡ್ಡವ್ರು ಮಾತಾಡುವಾಗ ಆಗಲ್ಲ, ಮಧ್ಯಾಹ್ನ ಮಾತಾಡ್ಬೇಡ, ಹೋಗ್ ಕುತ್ಕೋ. ನೀನೇ ನಿಂತಿರ್ಬೇಕಾದ್ರೆ ನಾನೇನ್ ಕುತ್ಕೊಳ್ಳಿ, ನೀನ್ ಫಸ್ಟ್ ಕುತ್ಕೋ, ಆಮೇಲೆ ನಾನ್ ಕುತ್ಕೋತೀನಿ. ಇನ್ನೇನು, ಹೆಣ್ಣು ಗಂಡು ಬಂದಾಯ್ತಲ್ಲ, ಮದುವೆ ವಿಚಾರ ಮಾತಾಡಿ. ನಾವು ಮಾತಾಡೋದು ಏನಿದೆ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಏನಂತೀರ ವಿಶಾಲಕ್ಷ್ಮನವರು? ನೀವ್ ಹೇಳೋದು ಸರಿನೇಯ, ಇವರಿಬ್ರು ಮದ್ವೆನ ನಾವ್ ಹಳ್ಳಿನಾಗೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಏನಂತೀರ ಬಾಬಾ? ಅದೇಗಾಗುತ್ತೆ, ಹುಡ್ಗ ಇರೋದು ಬ್ಯಾಂಗ್ಳೂರಲ್ಲಿ, ನಮ್ ರಿಲೇಟಿವ್ಸ್ ಇರೋದು ಬ್ಯಾಂಗ್ಳೂರಲ್ಲೇ, ಇವ್ರನ್ನೆಲ್ಲ ಕರ್ಕೊಂಡು ನಾವ್ ಹಳ್ಳಿಗೆ ಬರೋದಿಕ್ಕಾಗುತ್ತಾ? ಅರಸು ಮನೆ ಮದ್ವೆ ಅಂದ್ರೆ ಸುಮ್ನೆ ಅಲ್ಲ, ಅದಕ್ಕೂ ಒಂದ್ ಪ್ರೆಸ್ಟೀಜ್ ಇದೆ. ಅದಕ್ಕೂ ಮೀರಿ ಹಳ್ಳಿಗ್ ಬರ್ಲೇಬೇಕು ಅಂದ್ರೆ ನಮ್ಗೆ ಈ ಸಂಬಂಧನೆ ಬೇಡ. ಓಕೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯಾ? ಹಳ್ಳಿಲಿ ಮದ್ವೆ ಮಾಡ್ಕೊಟ್ರೆ ನಿನ್ ಪ್ರೆಸ್ಟೀಜ್ ಹೇಗ್ ಕಡಿಮೆ ಆಗತ್ತೆ? ಅಷ್ಟಕ್ಕೂ ಹಳ್ಳಿ ಜನ ಮದ್ವೆ ಮಾಡ್ಕೊಡೋ ಹಾಗೆ ಸಿಟಿಲಿ ಯಾರು ಮದ್ವೆ ಮಾಡ್ಕೊಡ್ತಾರೆ ಹೇಳು? ಯಾರ್ ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ, ನಾವು ಮಾಡ್ತೀವಿ. ಆ ಆಳ್ ಕೊಂಪೆಗೆ ಹೋಗಿ ಕಷ್ಟ ಪಡೋದಕ್ಕಿಂತ ಇಲ್ಲ ಮಾಡ್ಬೋದಲ್ಲ. ನೋಡಿ, ನೀವ್ ಇದಕ್ಕೆ ಒಪ್ಕೊಂಡಿಲ್ಲ ಅಂದ್ರೆ ನಾನು ಈ ಮದ್ವೆಗೆ ಒಪ್ಕೊಳಲ್ಲ. ನೀನೇನ್ ದಿಲ್ಲಿಯಿಂದ ಇಳಿದು ಬಂದಿದ್ಯಾ? ನೀನ್ ಬಂದಿರೋದು ಹಳ್ಳಿಯಿಂದಾನೆ ತಾನೆ, ಅದನ್ನ ಕೊಂಪೆ ಗಿಂಪೆ ಅಂತೆಲ್ಲ ಕರಿಬೇಡ. ಹಳ್ಳಿ ಜನ ನೆಮ್ಮದಿ ಆಗಿದ್ರೇನೆ ಸಿಟಿ ಜನ ಖುಷಿಯಾಗಿರೋದು. ಯಾಕೆ, ಹಳೆ ಜೀವನ ಎಲ್ಲ ಮರ್ತೋಯ್ತಾ? ಈಗ ಹಳ್ಳಿಲಿ ಮದ್ವೆ ಮಾಡಿದ್ರೆ ಏನು,
ಬರೋರ್ ಬರ್ತಾರೆ, ಬರ್ದಲೆ ಇರೋರಿಗೆ ಬೆಂಗಳೂರಲ್ಲೇ ರಿಸೆಪ್ಷನ್ ಇಟ್ಕೊಂಡ್ರಾಯ್ತು. ಓ, ಅಪ್ಪ ಮಗ ಇಬ್ರು ಸೇರ್ಕೊಂಡು ಹುಡುಗಿ ಕಡೆ ಸಪೋರ್ಟ್ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ರಾ? ಮಾಮ್, ಹಾಗಲ್ಲ, ಏನೂ ಇಲ್ಲ ಮಾಮ್, ನಮ್ಗೀಗ ಇವರಿಬ್ರದ್ದು ಮದ್ವೆ ಆಗ್ಬೇಕು ಅಷ್ಟೇ. ಯಾರು ಏನಾದ್ರೂ ಹೇಳಿ, ಮದ್ವೆ ಇಲ್ಲೇ ನಡಿಬೇಕು, ಇಲ್ಲ ಅಂದ್ರೆ ಮದ್ವೆ ಆಗಂಗಿಲ್ಲ. ನೋಡಿ, ನಿಮಗ್ ಮದ್ವೆ ಮಾಡೋದಕ್ಕೆ ಗತಿ ಇಲ್ಲ ಅಂದ್ರೆ ಹೇಳಿ, ನಾವೇ ಮಾಡ್ಕೋತೀವಿ. ಇದು ಒಂಥರ ಒಳ್ಳೆ ಐಡಿಯಾನೆ, ಹಂಗಾಗಿ ನೀವೇ ಮದ್ವೆ ಮಾಡ್ಕೊಟ್ಬಿಡಿ. ಹೆಣ್ಣನ್ ಕರ್ಕೊಂಡು ಸೀದಾ ಚೌಲ್ಟಿ ಬಂದ್ಬಿಡ್ತೀವಿ. ಈ ಚಂದ್ರ ಚಕ್ರವರ್ತಿ ಪಿಕ್ಚರ್ ಅಲ್ಲಿ ಮಾಡ್ತಾರಲ್ಲ, ಹಂಗ ಮಾಡ್ಬಿಡಿ, ನಮ್ಗೇನು ಅಭ್ಯಂತರ ಇಲ್ಲ. ಏನವ ಹಂಗೆಂಗ ಆಯ್ತದೆ ಬಾಬಾ, ಇರೋಳೊಬ್ಳು ಮಗಳು, ಅವಳ ಮದ್ವೆನ ನಾವೇ ಮಾಡ್ಕೊಡ್ಬೇಕು, ಇಲ್ಲ ಅಂದ್ರೆ ಹಳ್ಳಿಲಿ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ಕತ್ತಾರೆ, ಈ ಅಮ್ಮಂಗೆ ಮಗಳು ಮದ್ವೆನೂ ಮಾಡಕ್ ಆಗಿಲ್ಲ ಅಂತ. ಅದು ಅಲ್ದೆಯ, ಇವಳ ಮದ್ವೆನ ಹಳ್ಳಿಲೇ ಮಾಡ್ಬೇಕು ಅನ್ನೋದು ಇವರಪ್ಪನ ಆಸೆ ಕೂಡ ಆಗಿತ್ತು. ಈ ಮದ್ವೆನ ಹಳ್ಳಿಲೇ ನಮ್ ಖರ್ಚಲ್ಲೇ ಆಗ್ಬೇಕು, ನಿಮ್ ಖರ್ಚಲ್ಲಿ ಮದ್ವೆ ಮಾಡಿದ್ರೆ ನನ್ ಮಗಳಿಗೆ ಈ ಮನೇಲಿ ಏನ್ ಮರ್ಯಾದೆ ಸಿಗ್ತದೆ ಹೇಳಿ. ಹಳ್ಳಿಲೇ ಮದ್ವೆ ಆದ್ರೆ ನಮ್ಮ ಮನೆಯವರ ಆತ್ಮಕ್ಕೂ ಶಾಂತಿ ಸಿಗ್ತದೆ, ನಮ್ಮ ಮನೆಯವರು ಅಲ್ಲಿಂದಲೇ ಇವಳಿಗೆ ಆಶೀರ್ವಾದನೂ ಮಾಡ್ತಾರೆ. ಸತ್ತೋರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವ್ ಅಲ್ಲಿಗೆ ಬಂದು ಮಾನ ಕಳ್ಕೋಬೇಕು ಅಂತೀರಾ? ಹಂಗೆಲ್ಲ ಏನು ಆಗಕ್ಕಿಲ್ಲ, ನಿಮ್ಗೆಲ್ಲ ಏನ್ ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನಾವ್ ಮಾಡ್ತೀವಿ ಬಿಡಿ. ಅದೆಲ್ಲ ಆಗಲ್ಲ, ನಮ್ ನೆಂಟ್ರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಬರಕ್ಕಾಗಲ್ಲ. ನಮ್ ಬಳಗನೇನಾದ್ರು ನೀವು ನೋಡಿದ್ರೆ ದಂಗಾಗೋಗ್ಬಿಡ್ತೀರ, ಮದ್ವೆ ಇಲ್ಲೇ ನಡಿಬೇಕು. ವಿಶಾಲಕ್ಷ್ಮಣ್ಣವರೇ, ನಿಮ್ ಇಷ್ಟದ ಹಾಗೆ ನಿಮ್ಮ ಊರಲ್ಲೇ ಮದುವೆ ಮಾಡ್ಕೊಡಿ, ನೀವು ಎಲ್ಲಿ ಮಾಡ್ಕೊಟ್ರು ನಮಗ್ ಖುಷಿನೇ. ಆಹಾ ಆಹಾ, ಎಂತ ಮಾತು ನೋಡ್ಲ, ನಿಮ್ ಬಾವ ಒಂದೇ ಮಾತಲ್ಲಿ ಮಾತು ಮುಗಿಸ್ಬಿಟ್ರು. ಜೀವನ್ ಚೈತ್ರದಲ್ಲಿ ಅನ್ನೋ ಮಾತಾಡ್ತಾರಲ್ಲ, ಹಂಗ್ ಮಾತಾಡಿ ಮುಗಿಸ್ಬಿಟ್ರು. ಬಾಯ್ ಮುಚ್ಕೊಂಡಿರೋ, ಜಾಸ್ತಿ ಮಾತಾಡಿದ್ರೆ ಬಾಯ್ ಹೊಲಿಗೆ ಆಗ್ಬಿಡ್ತೀವಿ. ತುಂಬಾ ಸಂತೋಷ ಆಯ್ತು, ನೀವ್ ಹೇಳ್ದಂಗೆ ಮದುವೆ ಮಾಡ್ಕೊಡ್ತೀವಿ. ಸರಿ, ಮದುವೆ ಯಾವಾಗ ಇಟ್ಕೊಳ್ಳೋಣ? ಚಿಕ್ಕಪ್ಪ, ಇವ್ರು ಇರೋ ಸ್ಪೀಡ್ಗೆ ನಾಳೆ ಇಟ್ಕೊಂಡ್ರು ಆಗುತ್ತೆ ಅಲ್ವಾ ರಾಜ? ಲೇ ಸ್ಯಾಂಡಿ, ಮದುವೆ ಅಂದ್ರೆ ತಮಾಷೆನೇನೋ, ಲಗ್ನ ಪತ್ರಿಕೆ ಹಂಚೋದಕ್ಕೆ ಒಂದ್ ತಿಂಗಳು ಟೈಮ್ ಬೇಕು, ಅದನ್ನೆಲ್ಲ ತಯಾರಿ ಮಾಡ್ಬೇಕಾದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ. ನಿಮ್ಗೆ ಯಾಕೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ. ಈಗ ಜ್ಯೇಷ್ಠ ನಡೀತೈತೆ, ಮುಂದಕ್ಕೆ ಆಷಾಢ ಬಂದ್ಬಿಡ್ತದೆ, ಅದಾಗ್ತದಂಗೆ ಶ್ರಾವಣ ಬಂದ್ಬಿಡ್ತದಲ್ಲ, ಆಗ ಮದ್ವೆ ಮಾಡಿಕೊಳ್ಳೋಣ, ಏನಂತೀರ ಬಾಬಾ? ಆಯ್ತು, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಹಂಗಾರೆ ನಮ್ಮ ಮೈನರ್ ತವ ಒಳ್ಳೆ ದಿನ ಯಾವ್ದೈತಿ ಅಂತ ಕೇಳ್ಕೊಂಡು ಮದ್ವೆ ದಿನ ಗೊತ್ತು ಮಾಡಿ ನಿಮ್ಗೆ ಹೇಳ್ತೀವಿ ಬಿಡಿ. ಹಾಗೆ ಮಾಡಿ. ಹಾಗಾದ್ರೆ ಈಗ ಗಂಡು ಹೆಣ್ಣು ಇಬ್ರು ಹಾರ ಬದಲಾಯಿಸ್ಬೋದಲ್ವಾ? ಕೋಟಿ ಕೋಟಿ ದೈವಗಳು ಬಂದು ನಿಂತ ವೇಳೆ ಹಾಲದಾರೆ ಸವಿ ಎಲ್ಲ ಗಣ ಕೂಟಗಳು ಕೂಡಿದ ಮೇಲೆ ದೀಪ ಮಾಲೆ ಭುವಿ ವಾದ್ಯನಾದೋತ್ಸವ ಚಾರುವೇದೋತ್ಸವ ಪ್ರೇಮೋತ್ಸವ ದೇವ ಮಿಲನೋತ್ಸವ ದೈವ ಬಲವೆಂಬುದೇ ತಾನು ಇಷ್ಟಪಟ್ಟಂತ ಹುಡುಗನ್ನೇ ಮದುವೆ ಆಗ್ತಾರೆ ನಮ್ಮ ಅಂಜಲಿನೇ ಬಹಳ ಅದೃಷ್ಟಶಾಲಿ. ಯಾವ ಪಿಕ್ಚರ್ ನಿಂತ ಸೀನ್ ಬರಲ್ಲ ಅಂತೀನಿ. ಲವ್ ಮದುವೆ ಮಾತುಕತೆ ಮುಗಿದ್ರು, ನಿನ್ ಸಿನಿಮಾ ಮಾತು ಮುಗಿಲಿಲ್ಲ ನೋಡು. ಏನ್ ಮಾಡ್ತಿದ್ದೀರಾ ನೀವು? ಈ ಮದ್ವೆಗೆ ಇಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ರಲ್ಲ, ಸತ್ತಿನ ಮದ್ವೆನ ಹಳ್ಳಿ ಮಾಡ್ತೀರಾ? ನೀವು ತಕೊಂಡಿರೋ ನಿರ್ಧಾರ ನನ್ಗೆ ಸ್ವಲ್ಪನೇ ಇಷ್ಟ ಆಗ್ಲಿಲ್ಲ. ಉತ್ತಮ, ನಡೀದಿರೋ ಮದ್ವೆ ನಿಶ್ಚಯ ಎಲ್ಲ ಆದ್ರೇನು?
ಏನ್ ಹೇಳ್ತಿದೀರ ಬಾವಾ, ಈ ಮದ್ವೆ ನಡೆಯಲ್ವಾ? ಖಂಡಿತ ಇಲ್ಲ. ಏನ್ ಮಾಡ್ತೀರಾ? ಏನ್ ಮಾಡ್ತೀನಿ ಅನ್ನೋದು ಇನ್ ಎರಡು ದಿವಸದಲ್ಲಿ ಗೊತ್ತಾಗುತ್ತೆ. ನಾನ್ ಮಾಡಿರೋ ಪ್ಲಾನ್ ಇನ್ ಎರಡು ದಿವಸದಲ್ಲಿ ಮನೆಗೆ ಬರುತ್ತೆ. ನೀವೇನ್ ಹೇಳ್ತಾ ಇದೀರೋ ನನಗೊಂದು ಅರ್ಥ ಆಗ್ತಿಲ್ಲ. ಇನ್ನೆರಡು ದಿನದಲ್ಲಿ ಏನ್ ಮನೆಗೆ ಬರುತ್ತೆ? ಉತ್ತಮ, ಅದೆಲ್ಲ ಮನೆಗೆ ಬಂದ್ಮೇಲೆ ಗೊತ್ತಾಗುತ್ತೆ. ಈಗ ನಾನು ಅವ್ರ ಮದುವೆಗೆ ಒಪ್ಕೊಂಡಿರೋದು ಜಸ್ಟ್ ಅವ್ರ ಕಣ್ಣು ಒರೆಸೋದಕ್ಕೆ ಮಾತ್ರ. ನನ್ನ ಮಾನ ಮರ್ಯಾದೆ ಗೌರವನೆಲ್ಲ ಬೀದಿನಲ್ಲಿ ಕಳ್ಕೊಂಡು ನಾನು ಬದುಕಕ್ಕಾಗುತ್ತಾ? ಮದುವೆ ಮಾಡಿಕೊಡೋದಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಈಗ ಅವ್ರನ್ನ ದೂರ ಮಾಡ್ಲಿಕ್ಕೆ ಆಗದಿರೋಷ್ಟು ಬೆಳೆದ್ಬಿಟ್ಟಿದ್ದಾರೆ. ಅವ್ರ ಸುತ್ತ ದೊಡ್ಡ ಜಾಲನೇ ಇದೆ. ಅದಕ್ಕೆ ಮದುವೆಗೆ ಒಪ್ಕೊಂಡಾಗೆ ನಾಟಕ ಮಾಡಿದೆ ಅಷ್ಟೇ. ಈಗ ಮದುವೆ ಡಿಸೈಡ್ ಆದ್ಮೇಲೆ ಅಂಜಲಿನ ಕರ್ಕೊಂಡು ಅವರಮ್ಮ ಊರಿಗೆ ಹೋಗ್ತಾರೆ. ಆಗ ಸತ್ಯ ಅಂಜಲಿ ದೂರ ದೂರ ಆಗ್ತಾರೆ. ಈ ಗ್ಯಾಪ್ ಅಲ್ಲಿ ಆ ಗ್ಯಾಪ್ ಅಲ್ಲಿ ಏನ್ ನಡೆಯುತ್ತೆ ಹೇಳಿ ಬಾವಾ. ನಾನ್ ಮಾಡಿರೋ ಪ್ಲಾನ್ ಮನೆಗೆ ಎಂಟ್ರಿ ಕೊಡುತ್ತೆ, ಸತ್ಯನ ಹಾಗೆ ಹಾರಿಸ್ಕೊಂಡು ಹೋಗುತ್ತೆ. ಸತ್ಯ ಅಂಜಲಿ ಪ್ರೀತಿಗೆ ತಿಲಾಂಜಲಿ ಬೀಳುತ್ತೆ. ಅಯ್ಯೋ ಬಾವ, ಏನ್ ಹೇಳ್ತಿದಾರೆ? ಇನ್ನೆರಡು ದಿನದಲ್ಲಿ ಏನ್ ಮನೆಗೆ ಬರುತ್ತೆ? ಸತ್ಯನ ಯಾಕೆ ಆರಿಸ್ಕೊಂಡು ಹೋಗುತ್ತೆ? ನನ್ಗೊಂದು ಅರ್ಥ ಆಗ್ತಿಲ್ಲ. ತಲೆ ಚಿಟ್ಟ ಹಿಡಿದಿದೆ. ಬೆಳಗ್ಗೆ ಕೆಲ್ಸನೇ ಇಲ್ವಾ ನಿಮ್ಗೆ? ಮನೆ ತುಂಬಾ ಜನ ಎಲ್ಲ ಓಡಾಡ್ತಾ ಇದ್ದಾರೆ. ಬಿಡಿ, ನನ್ನ ಓಡಾಡ್ಲಿ ಬಿಡು ಚಿನ್ನ, ಆದ್ರೆ ನನ್ನ ಮನ್ಸಿನ ತುಂಬಾ ನೀನೇ ಓಡಾಡ್ತಾ ಇದೆಯಲ್ಲ. ತಮಾಷೆ ಸಾಕು, ನನ್ ಮಾತಿದ ಅಡಿಗೆ ಎಲ್ಲ ಬಿಟ್ ಬಂದಿದ್ದೀನಿ ಗೊತ್ತಾ? ಏನಕ್ಕೆ? ನನಗೆ ಮುತ್ತಿನ ಊಟ ಬಡ್ಸಕ್ಕ ಸದಾಶಿವ ಮದುವೆ ಜ್ಞಾನ. ಬೇರೆ ಯೋಚನೆ ಬರಲ್ಲ ನಿಮ್ಗೆ? ಬೇರೆ ಯೋಚನೆ ಬರುತ್ತೆ, ಆದ್ರೆ ಆ ಯೋಚನೆಯಲ್ಲೂ ಮುತ್ತೆ ಇರುತ್ತೆ. ಇಲ್ಲಿ ಒಂದಿ ಒಂದು ಮುತ್ಕೊಡು. ನಿಂತ್ಕೊಳ್ಳಿ ಸುಮ್ನೆ. ಇವಾಗ ಎಲ್ಲ ನಿಮ್ ಹತ್ರ ಬೇರೆ ನಾನ್ ಜೋರ ಕಿಚ್ಕೊಂಡ್ಬಿಡ್ತೀನಿ ಅಷ್ಟೇ. ಏನು ಕಿರ್ಚ್ಕೊಂತೀಯ? ಒಂದ್ ವರ್ಷದಿಂದ ಅದನ್ನೇ ಹೇಳ್ತಾ ಇದ್ಯಾ. ಕಿರ್ಚಿ ನೋಡೋಣ, ಹೇಗ್ ಕಿರ್ಸ್ತೀಯ? ಇಷ್ಟ ನನಗ್ ಮಾತು ಕೊಟ್ಟಿದ್ ಮರ್ತ್ಬಿಟ್ಯಾ? ನಾನು ಯಾವ ಮಾತು ಕೊಟ್ಟಿದ್ದೆ? ಅದೇ ಅಂಜಲಿ ಸತ್ಯನ್ ಮದ್ವೆ ಫಿಕ್ಸ್ ಆಗೋವರೆಗೂ ಮುತ್ಕೊಡಲ್ಲ ಅಂತ ಹೇಳಿದ್ದೆ. ಈಗ ಅವರಿಬ್ರು ಮದ್ವೆ ಸೆಟ್ ಆಯ್ತಲ್ಲ, ಈಗ್ಲಾದ್ರೂ ಮುತ್ಕೊಡ್ಬೋದಲ್ಲ ಇಷ್ಟ. ಯಾಕೆ ನನಗ್ ಮುತ್ಕೊಡಕ್ ಇಷ್ಟ ಇಲ್ವಾ? ಇನ್ನು ಎಷ್ಟು ದಿನ ಸತಾಯಿಸ್ಬೇಕು ಅಂತಿದ್ಯಾ? ನನಗ್ ನಿಮ್ಮ ಮುದ್ದು ಮಾಡ್ಬೇಕು ಅಂತ ಆಸೆ ಆಗಲ್ವಾ? ನಾನು ಈ ಟೈಮ್ಗೋಸ್ಕರನೇ ಕಾಯ್ತಿದ್ದೆ. ಆ ಟೈಮ್ ಬಂದಾಗಿದೆಯಲ್ಲ, ಈಗ್ಲಾದ್ರೆ ಕೊಡ್ಬೋದು ತಾನೆ? ಇಲ್ಲ ಬೇಡ, ಇಲ್ಲಿ ಕೊಡು. ಈಗೇನು ನೀ ನನ್ ಮುತ್ಕೊಡಲ್ವಾ? ಇಷ್ಟನ ನೀ ನನ್ ಮಾತು ಕೇಳೋದು? ಇಷ್ಟನ ನೀನ್ ನನ್ ಪ್ರೀತಿಸೋದು? ಆಯ್ತು ಆಯ್ತು, ಈ ಸಲ ಮುತ್ಕೊಡ್ತೀನಿ, ಕಣ್ ಮುಚ್ಚ. ನಾನ್ ಕಣ್ ಮುಚ್ಚಲ್ಲ, ನಾನ್ ಕಣ್ ಮುಚ್ಚಿದ್ರೆ ನೀನ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀಯ. ಇಲ್ಲ ನಾ ಈ ಸಲ ಆತರ ಏನು ಮಾಡಲ್ಲ, ನಿಮ್ ಗ್ಯಾರಂಟಿ ಮುಚ್ಕೊಡ್ತೀನಿ. ಕಣ್ ಮುಚ್ಚಿ. ನಾನ್ ಕಣ್ ಮುಚ್ಚಿದ್ರೆ ನೀನ್ ನಾಚ್ಕೊಳ್ಳೋದ್ ಕಾಣಲ್ವಲ್ಲ, ಹಂಗೆ ಕಟ್ಟ. ನೀನ್ ಕೂಡ ಮುತ್ತಿಗೆ ನನ್ ಕಣ್ಣು ತಾನಕ್ ತಾನೇ ಮುಚ್ಕೋಬೇಕು. ಹಾ ಕೊಡು. ಒಂದು ಕ್ಷಣ ನಿನ್ನ ಬಿಟ್ಟಿರಕಾಗದೆ ಇರೋನು, ಮೂರ್ ತಿಂಗಳು ಹೇಗ್ ಬಿಟ್ಟಿರ್ಲಿ? ಆಗ್ಲೇ ಬಿಟ್ಟಿರ್ತೀನಿ ಅಂತ ಕುಣಿತಿದ್ದೆ.
ಈಗ ವರ್ತೆ ಬದಲಾಯಿಸ್ತಿದ್ಯಾ? ನಾನು ಊರ್ಗ ಹೋಯ್ತಿಕಂತ ಹೋಗು. ಅಂಜು, ಸುಮ್ಮನೆ ತಮಾಷೆ ಮಾಡ್ದೆ ಅಂಜು. ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಂಜು. ಈಗ ನಿನ್ನ ಬಿಟ್ಟಿರೋಕೆ ಆಗದಿರೋಷ್ಟು ಒದ್ದಾಡ್ತಾವೀನಿ. ಹಂಗಾರೆ ನಿಮ್ಮ ಅಪ್ಪಂತ ಏನಾರ ಹೇಳಿ ನಾನು ಇಲ್ಲೇ ಇರಂಗ್ ಮಾಡು. ಅಂಜು, ನಮ್ಮ ಅಪ್ಪನ ಹತ್ರನ ಈಗ ಏನಾದ್ರು ಹೋಗಿ ನಮ್ಮ ಅಪ್ಪನ ಹತ್ರ ಕೇಳಿದ್ರೆ ನನ್ ಕೊಂದೆ ಹಾಕ್ಬಿಡ್ತಾರೆ. ಅದಕ್ಕೆ ಒಂದ್ ಕೆಲಸ ಮಾಡು, ನೀನೇ ಹೋಗಿ ನಿಮ್ಮ ಅವನ ಹತ್ರ ಇಲ್ಲೇ ಇರ್ತೀನಿ ಅಂತ ಹೇಳು. ನಮ್ಮ ಅವಂತವ? ಹ್ಞೂ ಅಷ್ಟೇ, ನಾನೀಗ ನಾಚಿಕೆ ಬಿಟ್ಟು ಏನಾರ ಕೇಳಿದ್ರೆ ಕ್ಯಾಕರ್ ತುಪುಕ್ ಅಂತ ಉಗಿದು ಬಿಟ್ಟಾಳ ಅಷ್ಟೇ. ಮತ್ತೆ ಈಗ ಏನ್ ಮಾಡೋದು? ಇನ್ನೇನ್ ಮಾಡೋದಪ್ಪ, ದೂರ ಇರೋ ಪ್ರೇಮಿಗಳಿಗೆ ಅಂತ ದೂರವಾಣಿ ಐತಲ್ಲ, ಅದ್ರಲ್ಲೇ ಮಾತಾಡೋದು ಅಷ್ಟೇ. ಅಂಜು, ಫೋನ್ ಅಲ್ಲಿ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಮಾತಾಡ್ದಂಗ ಅನ್ಸಲ್ವಲ್ಲ? ಏನು ಮಾಡಕ್ಕಾಗಿಲ್ಲ, ತಿರುಪ್ತಿಗೆ ಹೋಗಕ್ ಆಗದೆ ಇರೋರು ಈ ಜಗದಲ್ಲೇ ಗೋವಿಂದ ಗೋವಿಂದ ಅನ್ಕೊಳ್ಳದ ಹಂಗೆ ನಮ್ ಜೀವನ ಇವಾಗ. ಸರಿ, ಹೇಗೂ ಹೋಗೋದೋಕ್ಯ, ಹೋಗಕ್ಕೂ ಮುಂಚೆ 3 ತಿಂಗಳಿಗೆ ಆಗೋಷ್ಟು ಮುದ್ದುಕೊಟ್ಟೋಗು. ಹೇಗೂ ಡೈಲಿ ಒಂದೊಂದೇ ನೆನ್ಸ್ಕೊಂಡು ಕಾಲ ಕಳಿತೀನಿ. ಅದೆಲ್ಲ ಆಗಕ್ಕಿಲ್ಲ ಕಣಪ್ಪ, ನಿನ್ ಕೊಟ್ಬಿಟ್ರೆ ನನಗ್ ಕೊಡೋರು ಯಾರು? ಕಳ್ಳಿ, ಒಳಗಡೆ ಆಸೆ ಇಟ್ಕೊಂಡು ಆಟ ಆಡ್ತಿಲ್ಲ. ಸರಿ, ನನಗ್ ನೀನ್ ಕೊಡು, ನಿನ್ ನಾನ್ ಕೊಡ್ತೀನಿ. ಅದೆಲ್ಲ ಆಗಕ್ಕಿಲ್ಲ, ಯಾರು ಬಂದ್ಬಿಟ್ರೆ? ಅಂಜು, ಯಾರು ಬರಬಾರ್ದು ಅಂತಾನೆ ಬಾಗ್ಲಾಕಿದ್ದು, ಪ್ಲೀಸ್ ಕೊಡು ಅಂಜು. 3 ತಿಂಗಳಿಗಾಗಷ್ಟೆಲ್ಲ ಕೊಡಕ್ ಆಗಕ್ಕಿಲ್ಲ, 3 ಮುತ್ ಕೊಡ್ತೀನಿ. ಸರಿ ಸರಿ, ಬೇಗ ಕೊಡು. ನೀನು ಮುತ್ತು ಕೊಟ್ಟಾಗ ತುಟ್ಟಿಯಂತೂ ಬಲ್ಲೆ ಬಲ್ಲೆ ಬಲ್ಲೆ, ನೀನು ಗಿಂಡಿದ್ದಾಗ ನನ್ನ ಕೆನ್ನೆಯಂತೂ ಬಲ್ಲೆ ಬಲ್ಲೆ ಬಲ್ಲೆ, ನೀನು ಕೈಯ ಹಿಡಿದಾಗ ಬಲ್ಲೆ ಬಲ್ಲೆ ಬಲ್ಲೆ, ನಿಂಗೂ ಹಂಗೆ ಆಯ್ತಾ? ಮೈ ಹಾರ್ಟ್ ಇಸ್ ಬೀಟಿಂಗ್ ಬೀಟಿಂಗ್ ಬಲ್ಲೆ ಬಲ್ಲೆ. ಅದು ನನಗೆಲ್ಲ ಗೊತ್ತಿದೆ ಕಣೋ, ನಿನ್ನ ವಯಸ್ಸನ್ನ ಕ್ರಾಸ್ ಮಾಡ್ಕೊಂಡೆ ಕಣೋ ನಾನು ಈ ವಯಸ್ಸಿಗೆ ಬಂದಿರೋದು. ನಿನ್ನ ಮದುವೆಗೆ ಪರ್ಮಿಷನ್ ಕೊಟ್ಟಿದ್ದೀನಿ, ಹಾಗಂತ ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಮದುವೆ ಆಗೋವರೆಗೂ ಹದ್ದುಬಸ್ತಲ್ಲಿ ಇದ್ರೆ ನಿನಗೆ ಒಳ್ಳೇದು. ಆಮೇಲೆ ಇನ್ನೊಂದು ವಿಷಯ, ಅವಳು ಊರಿಗೆ ಹೋದ್ಮೇಲೆ ಅರಸೀಕೆರೆಗೆ ತಿರ್ಗಾ ಅವಳನ್ನ ಅರಸ್ಕೊಂಡು ನೀನೇನಾದ್ರೂ ಹೋದ್ರೆ ಅಲ್ಲಿಗೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್. ಮದ್ವೆ ಫಿಕ್ಸ್ ಆದ್ಮೇಲೂ ಹತ್ರ ಇರಕ್ ಬಿಡದ ಅಂತಾರೆ, ಬರ್ಗ ಮನಸ್ಸೇ ಅರ್ಥ ಮಾಡ್ಕೊಳಲ್ಲ ಅಂತಾರೆ. ಹೇಗೋ ಮದ್ವೆಗೆ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು. ಎಲ್ಲೂ ಇಲ್ಲ ಶಿವ, ಎಲ್ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ಅವ್ರೆಲ್ಲ ಬರೀ ಅಂತ ನಂಗೆ ಗೊತ್ತು, ಅವ್ರು ಎಣ್ಣೆ ಪಾರ್ಟಿ ಮಾಡಕ್ ಹೋಗವ್ರೆ.